ನಮಸ್ಕಾರ ರಸ್ನೇತರೆ ಈ ಮಹಾಶಿವರಾತ್ರಿಯ ದಿನವು ತುಂಬಾನೇ ಪವಿತ್ರವಾದ ದಿನ ಆಗಿರುತ್ತದೆ ಬ್ರಹ್ಮಾಂಡದಲ್ಲಿ ಈ ದಿನ ಅಲೌಕಿಕ ಶಕ್ತಿಗಳು ಉತ್ಪತ್ತಿಯಾಗಿದವು ಅಂದ್ರೆ ಭಗವಂತನಾದ ಶಿವನು ಕೂಡ ಈ ದಿನ ಸಕಾರ ರೂಪದಲ್ಲಿ ಬಂದಿದ್ದರು ಮಹಾಶಿವರಾತ್ರಿಯ ದಿನ ನೆಲದಲ್ಲಿ ಈ ಚಿಕ್ಕ ವಸ್ತುವನ್ನ ಹೂತಾಕಿರಿ ನಿಮ್ಮ ಬಡತನ ನಾಶ ಆಗುತ್ತದೆ ಈ ದಿನ ಯಾವುದೇ ರೀತಿಯ ಉಪಾಯಗಳನ್ನು ನೀವು ಮಾಡಿದ್ರೆ ತಂತ್ರ ಮಂತ್ರಗಳಾಗಲಿ ಎಲ್ಲವೂ ಜಾಗೃತ ವ್ಯವಸ್ಥೆಯಲ್ಲಿ ಇರುತ್ತವೆ ಯಾಕಂದ್ರೆ ಈ ತಂತ್ರ ಮಂತ್ರಗಳ ಉತ್ಪತ್ತಿಯು ಭಗವಂತನಾದ ಶಿವನಿಂದಲೇ ಆಗಿತ್ತು ಭಗವಂತನಾದ ಶಿವನು ಬ್ರಹ್ಮಾಂಡದ ಗುರು ಆಗಿದ್ದಾರೆ ಇದೇ ದಿನ ಭಗವಂತನಾದ ಶಿವನು ಭೂಮಿಯ ಮೇಲೆ ಲಿಂಗದ ರೂಪದಲ್ಲಿ ಪ್ರತ್ಯಕ್ಷ ಆಗಿದ್ದರು ಈ ದಿನ ನೀವೇನಾದರೂ ಚಿಕ್ಕ ಉಪಾಯ ಮಾಡಿದ್ರೂ ಸಹ ಇವುಗಳ ಪ್ರಭಾವ 100 ಪಟ್ಟು ಹೆಚ್ಚಾಗಿರುತ್ತದೆ ಅಂದರೆ ನೀವೇನಾದರೂ ಭಗವಂತನಾದ ಶಿವನನ್ನ ನೆನೆಯುತ್ತಾ ಈ ದಿನ ಯಾವುದಾದರೂ ಉಪಾಯಗಳನ್ನು ಮಾಡಿದ್ರೆ ಇವುಗಳ ರಿಸಲ್ಟ್ ನಿಮಗೆ 100% ಸಿಗುತ್ತದೆ ಅದರಲ್ಲಿ ಯಾವ ಉಪಾಯಗಳನ್ನು ನೀವು ಮಾಡ್ತಿರೋ ಕೇವಲವು ನಿಮ್ಮ ಹಿತಕ್ಕಾಗಿಯೇ ಆಗಿರಬೇಕು ಇನ್ನೊಬ್ಬರಿಗೆ ಹಾನಿ ಮಾಡಲು ಅಂತ ನೀವು ಮಾಡಬಾರದು ಆಗ ಮಾತ್ರ ಈ ಉಪಾಯಗಳು ನಿಮಗೆ ಬೇಗನೆ ಫಲ ನೀಡುತ್ತವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಯಾವ ರೀತಿಯ ಒಂದು ವಸ್ತುವನ್ನು ನೆಲದಲ್ಲಿ ಹೂತಾಕೋದ್ರಿಂದ ನಿಮ್ಮ ಬಡತನ ದೂರ ಆಗಿ ನಿಮ್ಮ ಕಷ್ಟಗಳೆಲ್ಲ ನಾಶ ಆಗುತ್ತವೆ ಅನ್ನೋದ್ರ ಬಗ್ಗೆ ತಿಳಿಯೋಣ ಒಂದು ವೇಳೆ ನಿಮ್ಮ ಬಳಿ ಸಮಯ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿರಿ ಶಿವನಿಗೆ ನಮಸ್ಕಾರ ಮಾಡಿ ಒಂದು ಲೈಕ್ ನೀಡೋದನ್ನು ಮರೆಯದಿರಿ ಮೊದಲಿಗೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮನೆಯ ಅಂಗಳದಲ್ಲಿರುವಂತ ಸ್ವಲ್ಪ ಮಣ್ಣನ್ನ ನೀವು ತೆಗೆದುಕೊಳ್ಳಬೇಕು ಒಂದು ವೇಳೆ ಎಲ್ಲಾ ಕಡೆ ಟೈಲ್ಸ್ ಇದ್ದರೂ ಕೂಡ ಒಂದು ಚಿಟಿಕೆಟ್ ಆದರೂ ಸರಿ ಸ್ವಲ್ಪ ಆದರೂ ಮಣ್ಣನ್ನ ತೆಗೆದುಕೊಳ್ಳಿ ನಂತರ ಸಾಯಂಕಾಲದಲ್ಲಾಗಲಿ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಸಾಧ್ಯ ಆದರೆ ನೀವು ಸಾಯಂಕಾಲದ ವೇಳೆ ಬಿಲ್ವಪತ್ರೆಯ ಮರದ ಹತ್ರ ಹೋಗಬೇಕು ಬಿಲ್ವಪತ್ರೆಯ ಮರವು ತಾಯಿ ಪಾರ್ವತಿ ದೇವಿಯ ಸ್ವರೂಪ ಆಗಿರುತ್ತದೆ ಇಲ್ಲಿ ನೀವು ನಿಮ್ಮ ಮನಸಿಚ್ಛೆಗಳನ್ನು ಬೇಡಿಕೊಳ್ಳುತ್ತಾ ಭಗವಂತನಾದ ಶಿವನನ್ನ ನೆನೆಯುತ್ತಾ ತಾಯಿ ಪಾರ್ವತಿ ದೇವಿಯನ್ನು ನೆನೆಯುತ್ತಾ ಈ ರೀತಿ ಅವರ ಬಳಿ ಕೇಳ್ಕೊಳ್ಬೇಕು ನಮ್ಮ ಮನೆಯಲ್ಲಿರುವಂತಹ ದರಿದ್ರ ಲಕ್ಷ್ಮಿಯು ದೂರ ಆಗಿ ಮಹಾಲಕ್ಷ್ಮಿಯು ನಮ್ಮ ಮನೆಯನ್ನು ಪ್ರವೇಶ ಮಾಡುವಂತೆ ಮಾಡಿ ಅಂತ ಅವರ ಹತ್ರ ಬೇಡ್ಕೊಳ್ಬೇಕು ಈ ರೀತಿ ಬೇಡಿಕೊಂಡ ನಂತರ ಬಿಲ್ವಪತ್ರೆಯ ಮರದ ಕೆಳಗಡೆ ಆ ಮಣ್ಣನ್ನು ಹೂತಾಕಬೇಕು ಎರಡನೇದಾಗಿರುವ ಪ್ರಯೋಗ ಯಾವ ರೀತಿ ಇದೆ ಅಂದರೆ ಮನೆಯಲ್ಲಿ ಎಷ್ಟು ಜನರಿರ್ತಾರೋ ಅವರ ಬಟ್ಟೆಯಿಂದ ಎಲ್ಲರ ಬಟ್ಟೆಯಿಂದ ಒಂದೊಂದು ದಾರವನ್ನು ನೀವು ತೆಗೆದುಕೊಳ್ಬೇಕು ಆ ಎಲ್ಲ ದಾರಗಳನ್ನು ಸೇರಿಸಿ ಬಿಲ್ವಪತ್ರೆಯ ಮರದ ಕೆಳಗಡೆ ಹೂತಾಕಬೇಕು ಈ ರೀತಿ ಮಾಡೋದ್ರಿಂದ ವ್ಯಕ್ತಿಯ ದುರ್ಭಾಗ್ಯವು ದೂರಾಗಿ ಸೌಭಾಗ್ಯವು ಬರುತ್ತದೆ ಚಿಕ್ಕ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು